वेलकम बैक। बेट्रो पिलर रॉड बिंदु ताई हागेने मगु सावनप्पिद प्रकरणक्के संबंधपट्टंते ಈಗ ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ BMRCL। ಈ ಬಗ್ಗೆ BMRCL MD ಅಂಜುಮ್ ಪರ್ವೇಜ್ ಅವರು ಮಾಹಿತಿ ಕೊಟ್ಟಿದ್ದಾರೆ। BMRCL ಪರಿಹಾರ ಬಗ್ಗೆ ಈಗ ನಾವು ಮೃತ ಆದಮೇಲೆ ನಾವು ಎಷ್ಟು ಪರಿಹಾರ ಕೊಟ್ಟೆ ಅದು ಸಾಕಾಗಿಲ್ಲ, ಆದರೆ ನಮ್ಮ BMRCL ಇಂದ इब्बरू जन ताई मत्तु मगळु ಏನು ಹೋಗಿದ್ದಾರೆ, ಇಬ್ರು ಜನಿಗೆ ಸೇರಿಕೊಂಡು 20 ಲಕ್ಷ ನಾವು ಕಂಪನ್ಸೇಷನ್ ಇಮಿಡಿಯೇಟ್ಲಿ ನಾವು 20 ಲಕ್ಷ ಬಗ್ಗೆ ನಾವು ತೀರ್ಮಾನ ತಗೊಂಡಿದ್ದೀವಿ। स्पाट प्रेसेंट ऐने डेवलपमेंट आगता है इन डीटेल आगे इनफॉर्मेशन कोडोदक्के लाइव ನಲ್ಲಿ ಕನೆಕ್ಟ್ ನಮ್ಮ रिपोर्टर ಶಿವಪ್ರಸಾದ್ ಬೆಳಗ್ಗೆಯಿಂದ ಆದಂತ ಬೆಳವಣಿಗೆಯನ್ನ क्षण क्षणದ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾಲೇ ಇದ್ದೀವಿ। ಈಗ ಅಂಜುಮ್ ಪರ್ವೇಜ್ ಅವರು ಬಂದ್ರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದ್ರು, ಈ ಘಟನೆ ಕಾರಣ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ। ಮೇಲೋಟಕ್ಕೆ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆಯಾ? ಖಂಡಿತವಾಗ್ಲೂ ಈಗಷ್ಟೇ ಅಂಜುಮ್ ಪರ್ವೇಜ್ ಅವರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಂದು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ಹಲವು ಮಾಧ್ಯಮಗಳ ಜೊತೆಯಲ್ಲಿ ಏನಾಯಿತು ಹೇಗಾಯಿತು ಅಂತ ಒಂದು ಮಾಹಿತಿಯನ್ನು ಒಂದು ಕಡೆ ಕೊಡ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಎಕ್ಸಾಕ್ಟಾಗಿ ಅವ್ರು ಹೇಳ್ತಾ ಇರುವಂಥದ್ದು ಫ್ಯಾಕ್ಟ್ ಚೆಕ್ ಆಗಬೇಕು, ಯಾಕೆಂದರೆ ನಾವು ಇಷ್ಟು ವರ್ಷದ ಕಾಮಗಾರಿಯಲ್ಲಿ ಈ ರೀತಿಯಾಗಿ ಪಿಲ್ಲರ್ಗಳು ನಿರ್ಮಾಣ ಹಂತದ ಪಿಲ್ಲರ್ಗಳು ಬಿದ್ದಿರುವಂಥ ಯಾವುದೇ ಘಟನೆಗಳು ನಡೆದಿಲ್ಲ। ಹೀಗಾಗಿ ನಾವು ಫ್ಯಾಕ್ಟ್ ಚೆಕ್ಕನ್ನು ಮಾಡ್ತಿದ್ದೀವಿ। ಯಾವ ರೀತಿಯಾಗಿ ಫ್ಯಾಕ್ಟ್ ಚೆಕ್ ಅಂತಂದರೆ IAS ಏನಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಹಿರಿಯ ಅಧಿಕಾರಿಗಳೇನಿದ್ರಲ್ಲ, ಸೊ ಆ ತಜ್ಞರಿದ್ದಾರೆ, ಆ ಎಕ್ಸ್ಪರ್ಟ್ಗಳ ಒಂದು ಸಮ್ಮುಖದಲ್ಲಿ ಒಂದು ತನಿಖೆಯನ್ನು ಮಾಡ್ತೀವಿ। ಆ ತನಿಖೆಯಲ್ಲಿ ಏನು ಕಾರಣ, ಮುಂದೆ ನಡೆಯುವಂಥ ಕಾಮಗಾರಿಗಳಿದೆಯಲ್ಲ ಆ ಕಾಮಗಾರಿಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅನ್ನೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಈಗ ಏನು ನಾವು ಕೆಲವೊಂದಷ್ಟು ಕಡೆ 18 ಮೀಟರ್ ಉದ್ದದ ಕಂಬಗಳನ್ನು, ಕೆಲವು ಕಡೆ 20 ಮೀಟರ್ ಉದ್ದದ ಕಂಬಗಳನ್ನು ಮಾಡ್ತಾ ಇದ್ದೋ, ಇವತ್ತು ನಿರ್ಮಾಣ ಮಾಡ್ತಾ ಇದ್ದಂಥ ಕಂಬ ಏನಿದೆ ಅದು ಕೂಡ 20 ಮೀಟರ್ ನೆಲದಿಂದ ಮೇಲ್ಪಟ್ಟು ಕಂಬಿಗಳನ್ನು 20 ಮೀಟರ್ ಎತ್ತರಕ್ಕೆ ನಿರ್ಮಾಣ ಮಾಡಿ ಆಮೇಲೆ ಅದನ್ನು ಕಾಂಕ್ರೀಟ್ ಆಗಿ ಪಿಲ್ಲರ್ ಆಗಿ ಮಾಡ್ತಾ ಇದ್ದು, ಆದರೆ ಯಾವಾಗ ನಾವು 18ರಿಂದ 20 ಮೀಟರ್ವರೆಗೂ ಕಂಬಿಗಳನ್ನು ಕಟ್ತಾ ಹೋಗ್ತೀವಿ ಆಗ ಬ್ಯಾಲೆನ್ಸ್ ತಪ್ಪಿ ಈ ರೀತಿಯಾಗಿ ಅವಘಡಗಳು ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆಯಿಂದ ಏನು ಕಲ್ತಿರುವಂಥ ಪಾಠ ಏನಂದರೆ ಇನ್ಮೇಲೆ 10 ಮೀಟರ್ ಎತ್ತರಕ್ಕೆ ಕಂಬಗಳು ನಿರ್ಮಾಣ ಆದ ಮೇಲೆ 10 ಮೀಟರ್ ಎತ್ತರಕ್ಕೆ ಕಂಬಗಳು ನಿರ್ಮಾಣ ಆದ ಮೇಲೆ ನಾವು ಕಾಂಕ್ರೀಟನ್ನು ಮಾಡ್ತೇವೆ, ಉಳಿದ 10 ಮೀಟರ್ಗೆ ಮತ್ತೆ ಕಾಂಕ್ರೀಟನ್ನು ಮಾಡ್ತೇವೆ, ಆಗ ಯಾವುದೇ ರೀತಿಯಾಗಿ ಈ ಒಂದು ಪಿಲ್ಲರ್ಗಳು ಬೀಳುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂಥದ್ದು ಒಂದು ಕಡೆ, ಜೊತೆಗೆ ಈ ಒಂದು ಕಾಮಗಾರಿಯನ್ನು ಗುತ್ತಿಗೆ ಪಡೆದಂಥ NCC ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ, ಇದರ ಜೊತೆಗೆ ಯಾರು ಈ ಚೀಫ್ ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಕೂಡ ನೋಟಿಸನ್ನು ಕೂಡ ಕೊಟ್ಟಿದ್ದೇವೆ। ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಫಿಕೇಶನ್ ಕೊಡಬೇಕು ಒಂದು ಕಡೆಯಲ್ಲಿ, ಜೊತೆಗೆ ಮೃತರು ಏನಿದಾರಲ್ಲ ಸೊ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೂಡ ನಾವು ಕೊಡ್ತೇವೆ, ಜೊತೆಗೆ ಈ ಒಂದು ಸ್ಥಳದಲ್ಲಿ ಈ ಘಟನೆ ಆಗಿರುವಂಥ ಸ್ಥಳ ಏನಿದೆಯಲ್ಲ ಸ್ಥಳದಲ್ಲಿ 3 ದಿನಗಳ ಕಾಲ ಯಾವುದೇ ಕಾಮಗಾರಿಗಳನ್ನು ನಡೆಸೋದಿಲ್ಲ, ನೆಕ್ಸ್ಟ್ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಾ ಇದೆ ಎಲ್ಲೆಲ್ಲಿ 20 ಮೀಟರ್ ಎತ್ತರದ ಕಂಬಗಳನ್ನು ನಾವು ಮಾಡ್ತಾ ಇದ್ದೀವಲ್ಲ ಅಲ್ಲಿ 10 ಮೀಟರ್ಗೆ ನಾವು ಕಾಂಕ್ರೀಟ್ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ। ಮುಂದೆ ಸಾರ್ವಜನಿಕ ಸ್ಥಳದಲ್ಲಿಯೇ ಮೆಟ್ರೋ ಕಾಮಗಾರಿಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ ನಾವು ಕೆಲಸವನ್ನು ಮಾಡ್ತೇವೆ, ಜೊತೆಗೆ ಆಗಿರುವಂಥ ಘಟನೆ ಇಬ್ಬರು ಮೃತಪಟ್ಟಿದ್ದಾರೆ ತಾಯಿ ಮತ್ತು ಮಗು, ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ನಾವು 20 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಜೊತೆಗೆ ಈ ಸಂಬಂಧ ಫ್ಯಾಕ್ಟ್ ಚೆಕ್ ಏನಿದೆ IAS ತಜ್ಞರಿಂದ ಜೊತೆಗೆ BMRCLನ ಎಕ್ಸ್ಪರ್ಟ್ಸ್ಗಳೇನಿದ್ದಾರೆ ಇಂಜಿನಿಯರ್ಸ್ ಅವರ ಕಡೆಯಿಂದಲೂ ಕೂಡ ನಾವು ತನಿಖೆಯನ್ನು ಮಾಡಿಸ್ತೇವೆ। ಸದ್ಯಕ್ಕೆ 3 ದಿನಗಳ ಕಾಲ ಈ ಒಂದು ನಾಗವಾರದಲ್ಲಿ ಘಟನೆ ನಡೆದಿರುವಂಥ ಸ್ಥಳ ಏನಿದೆ ಇಲ್ಲಿ ಕಾಮಗಾರಿಯನ್ನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಅಂಜುಮ್ ಪರ್ವೇಜ್ BMRCL MD ಅವರು ಹೇಳಿರುವಂಥದ್ದು ಶರ್ಮಿತಾ। ಥ್ಯಾಂಕ್ ಯು ಶಿವಪ್ರಸಾದ್ ಈ ಕ್ಷಣದ ಅಪ್ಡೇಟ್ಸ್ಗೆ। ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ।